ತಾಲೂಕು ಭಟ್ಕಳ ತಾಲೂಕಿನಲ್ಲಿ ಪ್ರತಿಯೊಂದು ಮತಗಟ್ಟೆ ಕೇಂದ್ರಗಳಲ್ಲಿ ಸಹ ಮತಗಟ್ಟೆ ಮತದಾರರ ಪಟ್ಟಿಯ ಕರಡು ಪ್ರತಿಯನ್ನು ಎಲ್ಲ ಕಡೆ ಬಿಡುಗಡೆ ಮಾಡಿದ್ವಿ. ಈಗ ಇದೇ ಪ್ರೋಗ್ರಾಮಿಗೆ ನಾವು ಚುನಾಯಿತ ಪ್ರತಿನಿಧಿಗಳಾದ ನಮ್ಮಲ್ಲಿ ಮೂರು ರೆಕಗ್ನೈಸ್ಡ್ ಪಾರ್ಟಿ ಇದೆ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ, ಅವರ ಸಮ್ಮುಖದಲ್ಲಿ ಮತ್ತು ನೀವೆಲ್ಲ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದೀರ, ತಮ್ಮ ಸಮ್ಮುಖದಲ್ಲಿ ನಮ್ಮ ಈ ಒಂದು ಈ ಮಾನ್ಯ ಚುನಾವಣಾ ಆಯೋಗದ ಏನು ಕರಡು ಪಟ್ಟಿ ಬಿಡುಗಡೆ ಮಾಡ್ತಾ ಇದ್ವಿ, ಇದನ್ನು ಅವರಿಗೆ ಕೊಟ್ಬಿಟ್ಟು ಹ್ಯಾಂಡ್ ಓವರ್ ಮಾಡಿ ಇದು ನೆಕ್ಸ್ಟು ಒನ್ ಮಂತು ಏನು ಟೈಮ್ ಇರುತ್ತೆ ಇದರಲ್ಲಿ ಆ ಪಟ್ಟಿಯಲ್ಲಿ ಯಾವುದೇ ನ್ಯೂನ್ಯತೆಗಳಿರ್ಬೋದು, ಈಗ ಯಾರದೋ ಒಬ್ಬರು ಹೆಸರು ವ್ಯವಸ್ಥೆ ಬಿಟ್ಟೋಗಿರ್ಬೋದು ಅಥವಾ ಅವ್ರ ಹೆಸರು ತಪ್ಪಾಗಿ ಬಂದಿರ್ಬೋದು, ಅವ್ರ ಫೋಟೋ ಸರಿ ಇಲ್ಲದೆ ಇರ್ಬೋದು, ಇದನ್ನೆಲ್ಲ ಐಡೆಂಟಿಫೈ ಮಾಡಿ ಒಳಗಡೆ ಯಾರ್ದಾರು ಹೆಸರು ಸೇರ್ಪಡೆ ಮಾಡಲಿಕ್ಕೆ ಅಥವಾ ಯಾರ್ದಾರು ಬಿಟ್ಟೋಗಿದ್ರೆ ಅವ್ರದ್ದು ಸಹ ಸೇರ್ಪಡೆ ಮಾಡಲಿಕ್ಕೆ, ಅವರು ಅವ್ರ ಹೆಸರಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನು ಸರಿಪಡಿಸಲಿಕ್ಕೆ ಅಥವಾ ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದಿದ್ರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಈ ಥರ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಅದಕ್ಕೆ ಮತದಾರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಅಂತೇಳಿ ನಾವು ಕರಿತೀವಿ. ಇದರಲ್ಲಿ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಕರಡು ಮತದಾರ ಪಟ್ಟಿಯ ಪ್ರಕಟಣೆ ದಿನಾಂಕ ಇವತ್ತು 9/11/2022. ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸುವ ಅವಧಿ ಕರೆಕ್ಟಾಗಿ 1 ಮಂತ್, 9/11/2022 ಇಂದ 8/1/2022. ಇದರಲ್ಲೇ ವಿಶೇಷ ಅಭಿಯಾನ ಮಾಡ್ತಾ ಇದೆ, 12ನೇ ತಾರೀಕು, 20ನೇ ತಾರೀಕು ಮತ್ತು ಮುಂದಿನ ತಿಂಗಳು 3ನೇ ತಾರೀಕು, 4ನೇ ತಾರೀಕು ವಿಶೇಷ ಅಭಿಯಾನ ಸಹ ಮಾಡ್ತಾ ಇದೆ. ಆ ವಿಶೇಷ ಇವು ಆ್ಯಕ್ಚುಲಿ ರಜಾದಿನಗಳು, ರಜಾದಿನಗಳು ಸಹ ನಮ್ಮ ಮತಗಟ್ಟೆ ಅಧಿಕಾರಿಗಳು ಏನಿರ್ತಾರೆ ಅವರು ತಮ್ಮ ತಮ್ಮ ಮತಗಟ್ಟೆ ಕೇಂದ್ರಗಳಲ್ಲಿ ಲಭ್ಯ ಇದ್ದು ಅದೇ ರೀತಿ ಮನೆ ಮನೆ ಸಮೀಕ್ಷೆ ಮಾಡಿ ಯಾವ್ದಾದ್ರು ಮಿಸ್ಟೇಕ್ಸ್ ಇದೆಯಾ ಎಲೆಕ್ಟ್ರಲ್ ರೋಲಲ್ಲಿ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಹೆಲ್ತಿ ಎಲೆಕ್ಟ್ರಲ್ ರೋಲನ್ನ ಮಾಡಲಿಕ್ಕೆ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ವಿ. ಈ ಹೆಲ್ತಿ ಎಲೆಕ್ಟ್ರಲ್ ರೋಲ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಈಗ ತಮಗೆಲ್ಲ ಗೊತ್ತಿರಬೇಕು, ಈ ಸರಿ ನಾವು ಎಲೆಕ್ಷನ್ ಇಯರ್ ಇರೋದರಿಂದ ನೆಕ್ಸ್ಟು ಮಾರ್ಚ್ ಏಪ್ರಿಲ್ ಮೇಯಲ್ಲಿ ಜನರಲ್ ಎಲೆಕ್ಷನ್ ಇದೆ ನಮ್ಮ ಕರ್ನಾಟಕ ರಾಜ್ಯದ್ದು. ಈ ಹೆಲ್ತಿ ಎಲೆಕ್ಟ್ರಲ್ ರೋಲ್ ಇದ್ದರೆ ನಮ್ಮ ಮುಂದಿನ ಚುನಾಯಿತ ಪ್ರತಿನಿಧಿಗಳು ಕರೆಕ್ಟಾಗಿ ರೆಪ್ರೆಸೆಂಟೇಷನ್ ಮಾಡ್ತಾರೆ, ಒಂದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿ ಮಾನ್ಯ ಚುನಾವಣಾ ಆಯೋಗ ಈ ತೀರ್ಮಾನ ಮಾಡ್ಕೊಂಡು ಇದಾದಮೇಲೆ 1 ಮಂತ್ ಹಕ್ಕು ಮತ್ತು ಆಕ್ಷೇಪಣೆ ಆದಮೇಲೆ ಮಾನ್ಯ ಚುನಾವಣಾ ಆಯೋಗ 5ನೇ ತಾರೀಕು ಜನವರಿ ಅಂತಿಮ ಮತದಾರ ಪಟ್ಟಿಯ ಪ್ರಕಟಣೆನ ಮಾಡುತ್ತೆ. ಅದಾದಮೇಲೆ ಅದು ಫೈನಲ್ ಎಲೆಕ್ಟ್ರಲ್ ರೋಲ್, ಅದಾದಮೇಲೆ ಬೇರೆ ಯಾವುದೇ ಅಡಿಷನ್ಸ್ ಆಗಲ್ಲ, ಯಾವುದೇ ಡಿಲಿಷನ್ಸ್ ಸಹ ಆಗಲ್ಲ. ಸೊ ಟೋಟಲ್ ನಮ್ಮ ಭಟ್ಕಳದಲ್ಲಿ 131,742 ಮತದಾರರು ಇದ್ದಾರೆ, ಅದರಲ್ಲಿ 66,891 ಪುರುಷ ಮತದಾರರು, 64,851 ಮಹಿಳೆ ಮತದಾರರು. ಟೋಟಲ್ಲು 140 ಮತಕೇಂದ್ರಗಳು ನಮ್ಮಲ್ಲಿ ಇದೆ. ಈಗ ತಮ್ಮೂಲಕ ಕೇಳ್ಕೊಳ್ಳೋದು ಏನಂದರೆ ಈ ಒಂದು ತಿಂಗಳಲ್ಲಿ ಮತದಾರರ ಪಟ್ಟಿ ಎಲ್ಲ ಮತಗಟ್ಟೆ ಕೇಂದ್ರದಲ್ಲಿ ಅವೈಲೇಬಲ್ ಇರುತ್ತೆ, ಅದೇ ರೀತಿ ನಮ್ಮ ಆಫೀಸಲ್ಲಿ ಅವೈಲೇಬಲ್ ಇರುತ್ತೆ. ತಾವೆಲ್ಲ ತಮ್ಮ ತಮ್ಮ ಒಂದ್ಸಲಿ ತಮ್ಮ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರು ಬಿಟ್ಟೋಗಿದೆಯೋ ಈಗ ಸರಿಯಾಗಿದೆಯೋ ಎಲ್ಲ ಚೆಕ್ ಮಾಡಿ ಮತದಾರ ಪಟ್ಟಿಯನ್ನು ಹೆಲ್ತಿಯಾಗಿ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಜನತೆಯಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಚುನಾಯಿತ ಪ್ರತಿನಿಧಿಗಳು ಬಂದಿದ್ದಾರೆ, ಅವರಿಗೆ ನಾನು ಈ ಕರಡು ಮತದಾರ ಪಟ್ಟಿ ಏನು ಇವಾಗ ಎಲೆಕ್ಷನ್ ಕಮಿಷನಿಂದ ಬಂದಿದೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತೀನಿ. ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅವರು ಸಹ ತಮ್ಮ ಬೂತ್ ಲೆವೆಲ್ ಕಾರ್ಯಕರ್ತರ ಜೊತೆ ಡಿಸ್ಕಸ್ ಮಾಡಿ ಅವರು ಸಹ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಐಡೆಂಟಿಫೈ ಮಾಡಿ ಇಮಿಡಿಯೇಟ್ಲಿ ನಮ್ಮ ಗಮನಕ್ಕೆ ತೊಗೊಂಬಂದರೆ ನಾವು ಮಾನ್ಯ ಚುನಾವಣಾ ಆಯೋಗಕ್ಕೆ ಗಮನಕ್ಕೆ ತೊಗೊಂಬಂದು ಅದನ್ನು ಹೆಲ್ತಿ ಮಾಡಲಿಕ್ಕೆ ನಾವು ಪ್ರಯತ್ನ.